ಸುರೇಶ್ ಗೌಡರಿಗೆ ನೀವು ಇದನ್ನು ಸ್ಪಷ್ಟವಾಗಿ ಹೇಳಬೇಕು, ಶಿವರಾಮೇಗೌಡರು ಹುಟ್ಟಿರೋದು ಅವರಪ್ಪನಿಗೆ ಅಂತ, ಛತ್ರಿ ಕೃಷ್ಣಪ್ಪನಿಗಲ್ಲ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಒಬ್ಬ MLA ಆಗಿರೋನು ಸೋತಿದ್ರೆ ಮುಚ್ಕೊಂಡು ಮಲ್ಲಿರ್ಬೇಕು. ಇನ್ನೂ 25 ಸಾವಿರ ಲೀಡರ್ ಸೋಲ್ಬೇಕಾಗಿ ನಮ್ಮ ಓಟೇ ಜಾಸ್ತಿ ಇವನಿಗೂ ಹೋಗಿರೋದು, ಅರ್ಥ ಆಯ್ತಾ? ಆದ್ರಿಂದ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡಿಕೊಡೋದು, ಇದಕ್ಕೆ ತಾಕತ್ತಿದ್ರೆ ಡೇಟ್ ಫಿಕ್ಸ್ ಮಾಡಲಿ, ನಾನು ರೆಡಿ ಇದ್ದೀನಿ. ಇದಕ್ಕೆ ನೀವೇ ನಮ್ಮ ಹತ್ರ ಮೀಡಿಯೇಟರ್ಗಳು, ಡೇಟ್ ನಮಗೆ ಹೇಳಿದ್ದಾರೆ, ನೀವು ಯಾವತ್ತು ಬರ್ತೀರಿ? ಒಂದು 5 ಬಸ್ ಜನನೋ 10 ಬಸ್ ಜನನೋ ಮಾಡಿ ನಮ್ಮ ಕಡೆ 10 ಜನ ಕರ್ಕೊಂಡು ಹೋಗೋಣ, ಯಾರ ಮುಖಂಡರುಗಳು ಕರ್ಕೊಂಡು ಹೋಗೋಣ, ಪ್ರಮಾಣ ಮಾಡಲಿ ಅವರು. ನಾನು ಚಿವರಾಜಸ್ವಾಮಿ ಪರ ಸಪೋರ್ಟ್ ಮಾಡೋಕ್ಕೋಸ್ಕರ ನಿಂತಿದ್ದೆ ಅಂತ, ನಾನು ಇಲ್ಲ, ನನ್ನ ಹೆಂಡತಿ ಕೆಲಸಕ್ಕೆ ನಿಂತಿದ್ದೆ, BJP ಕೆಲಸಕ್ಕೆ ನಿಂತಿದ್ದೆ ಅಂತ ನಾನು ಪ್ರಮಾಣ ಮಾಡ್ತೀನಿ. ಅವನಿಗೆ ಗೊತ್ತಂತಲ್ಲ 6 ತಿಂಗಳಿಂದ ನಡೆದಿರೋದು, ಅದನ್ನ ಅವನು ಬಹಿರಂಗ ಮಾಡಲಿ. ಇಲ್ಲದೆ ಇದ್ರೆ ನನಗೆ ಗೊತ್ತಿಲ್ಲದೆ ಹೇಳಿದ್ರಿ ಅಂತ ಕ್ಷಮಾರ್ಪಣೆ ಮಾಡಲಿ. ಇಲ್ಲದೆ ಅಣ್ಣಪ್ಪನೇ ಅವನಿಗೆ ಹೆಗಲೇ ಇಟ್ಕೊಂಡ್ಬಿಡ್ತಾರೆ. ಇಷ್ಟು ಹೇಳ್ತಾ ನಾನೆಲ್ಲ ಅಡತಮಂದಿರಿ, ನಾನು ಅವನ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಅವನು ಹೇಳಿರೋದ್ರಿಂದ ನಾನು ಧರ್ಮಸ್ಥಳದ ಅಣ್ಣಪ್ಪನ ತಕ್ಕ ಬಂದ್ಬಿಡ್ಲಿ, ನಾನೊಂದು 100 ಜನ, ನಾನೊಂದು 10 ಬಸ್ ಮಾಡ್ತೀನಿ ಇಲ್ಲಿಂದ, ಅವ್ರ ಕಡೆ 10 ಬಸ್ ಜನ ಬರಲಿ. ಆ ಅಣ್ಣಪ್ಪನ ಸನ್ನಿಧಿನಲ್ಲಿ ನಾನು ಚಿವರಾಜಸ್ವಾಮಿಗೆ ವೋಟ್ ಕೊಡಿ ಅಂತ ಕೇಳಿದ್ರೆ, ನಾನು ಆಗಲೇ ಹೇಳಿದೆ, ನಾನು ಛತ್ರಿ ಕೃಷ್ಣಪ್ಪನ ಮಗನಿಗೆ ಹುಟ್ಟಿಲ್ಲ, ಛತ್ರಿ ಕೃಷ್ಣಪ್ಪ ತಾನೆ ಅವ್ರ ಅಪ್ಪನೇ, ಛತ್ರಿ ಕೃಷ್ಣಪ್ಪನಿಗೆ ಹುಟ್ಟಿಲ್ಲ, ನಮ್ಮಪ್ಪನಿಗೆ ನಾನು ಹುಟ್ಟಿರೋದು ಅಂತ ಮತ್ತೊಂದು ಸಾರಿ ಹೇಳ್ತೀನಿ. ನಾನು ನನ್ನ ಹೆಂಡತಿ ನಿಲ್ಲಿಸ್ಬಿಟ್ಟು ಚಿವರಾಜಸ್ವಾಮಿಗೆ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಹೇಳುವಂತ ಮುಟ್ಟಾಳ್ತರದ ಕೆಲಸನ ನನ್ನ ಜೀವನದಲ್ಲಿ ನಾನು ಮಾಡಿಲ್ಲ. ಇದನ್ನ ಸ್ಪಷ್ಟಪಡ್ತೀನಿ, ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಯಾವ ಗುಂಡೆಗಂಡ್ರದ್ದು ಅಪ್ಸಿದ್ರು, ನಾನು ಒಂದು ಕೇಳ್ತೀನಿ, ಅಪ್ಸಿದ್ರೆ ಯಾವ ಇನ್ನು ಇಡೀ ತಾಲೂಕಲ್ಲಿ ಅಪ್ಸಕ್ಕಾಗುತ್ತಾ? ಏನ್ ನಡೆದಿದೆ ಮಿರಾಕಲ್ ಅಂತ ನನಗೆ ಗೊತ್ತು. ಅಲ್ಲ ರೀ, ನನಗೆ ನನ್ನ ಒಟ್ಟು 40-45 ಸಾವಿರ ಓಟಿದ್ರು, ಇವತ್ತು ಚುನಾವಣೆ ಆಗ್ಲಿ 40 ಸಾವಿರ ಓಟ್ ನನ್ನ ಒಬ್ಬೆ. ಏನಾದ್ರು ದುಡ್ಡು ತಿಂದವ್ರು ನಮ್ಮೂರು ಕೆಲವರು ದುಡ್ಡು ತಿನ್ನಕ್ಕೆ ಹುಟ್ಟೆವ್ರಿ, ಯಾರು ಹುಟ್ಟವ್ರೆ ನೆಕ್ಬಿಡ್ತಾರೆ ನಮ್ ದುಡ್ಡು ಅಂತ ಗೊತ್ತ. ಅದು ಹುಷಾರಾಗಿದ್ರು ಚುನಾವಣೆ ಅಲ್ವಾ, ಹೆಂಗ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. 10 ಜನ ಒಂದ್ ಬಂದು ಮಾತಾಡ್ಕೊಂಡ್ರೆ ಅಂದ್ರೆ 10 ಜನ ಕರ್ಕೊಂಡ್ರೆ ರೆಡಿಲ್ಲ, ಕೆಲವರು 10 ಜನಕ್ಕೂ ಪಾಲಾಗುತ್ತಲ್ಲ ಅಂತ ಕಿತ್ತೋಗಿರೋರು ನಮ್ಮ ಹತ್ರ ಇದ್ದಾರೆ. ನಮ್ಮ ಹತ್ರ ಎಲ್ಲ 100% ಪಕ್ಕ ಅವ್ರೆ ಅಂತ ಹೇಳುದಿಲ್ಲ.